ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಒತ್ತಿ. ಈ ಮೈಕು ಬಹಳ ಮಹತ್ವದ ಐತ್ರಿ ಭಾಷಣ ಮಾಡೋ ಮುಂದ. ಒಂದ್ ಊರಾಗ ಒಬ್ಬ ಪುರಾಣ ಹೇಳಾವ, ಅವ ಪುರಾಣ ಹೇಳೋರೆಲ್ಲ ಏನ್ ಮಾಡ್ತಾರೆ, ನಾಳೆ ಏನ್ ಮಾಡ್ಬೇಕು ಅನ್ನೋದ್ರ ಇವತ್ತೇ ಹೇಳಿ ಮುಗಿಸ್ಬಿಟ್ಟಿರ್ತಾರ ಅವರು. ಅವ ಹೇಳಾಕತ್ತಿದ್ದ, ನಾಳೆ ನೀವೆಲ್ಲರೂ ಬರುವಾಗ ತಾಟ್ನ್ಯಾಗ ಎರಡು ಉತ್ತತ್ತಿ ಇಟ್ಕೊಂಡು ಬರ್ರಿ ಅಂತ ಹೇಳ್ದವ. ಗೊತ್ತಾಗ್ತಾನೆ, ನಾಳೆ ನೀವು ಬರುವಾಗ ತಾಟ್ನ್ಯಾಗ ಎರಡು ಉತ್ತತ್ತಿ ಇಟ್ಕೊಂಡು ಬರ್ರಿ ಅಂತ. ಮೈಕ್ ಎಲ್ಲ ಟೈಮ್ನಾಗ ಚಲೋ ಇತ್ತು, ಇದನ್ನ ಹೇಳುವಾಗ ಅಷ್ಟೇ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ವಿ. ನಾಳೆ ನೀವು ಬರುವಾಗ ತಾಟ್ನ್ಯಾಗ ಎರಡು ಕೇಳೈತಿ ಬರಬರಿ. ಆ ಉತ್ತತ್ತಿ ಅನ್ನೋ ಟೈಮ್ನಾಗ ಹೂ ಅನ್ನೋ ಮುಂದೆ ಹೋಗಿಬಿಟ್ಟೈತಿ, ಬರೇ ಹೂ ಅನ್ನೋ ಮುಂದೆ ಅದು ಹೋಗೈತಿ, ಮುಂದಿಂದ ಕೇಳೈತಿ ಅದು ಸತ್ತಿ ಅನ್ನೋ ಮುಂದೆ ಕೇಳೈತಿ, ಹೂ ಅನ್ನೋ ಮುಂದೆ ಹೋಗೈತಿ, ಮತ್ತೆ ಹೋಗಿ ಬಂತ ಹಂಗ ಒಂದು ಸೆಕೆಂಡ್ ಹೋಗಿ ಬಂತದ ಅಷ್ಟ. ಮಂದಿ ಅಂದ್ರು ಶರಣರು ಪುರಾಣ ಹಚ್ಚಾರ, ಅವ್ರು ಯಾವಾಗೂ ತತ್ತಿ ಅಪೇಕ್ಷೆ ಪಟ್ಟವರಲ್ಲ. ಯಾಕೆ ಬಹಳ ದಿವಸದ ಮೇಲೆ ಅವ್ರಿಗೆ ರುಚಿ ನೋಡಂಗೆ ಆಗಿರ್ಬೇಕು ಅಂತೇಳಿ ಓಸು ಹೆಣ್ಮಕ್ಳು ಮರದಿಸು ಬರುವಾಗ ತಾಟ್ನಾಗ ಎರಡಾದ್ರೆ ಬೆಳ್ಳನ್ನು ಉತ್ತತ್ತಿ ಇಟ್ಕೊಂಡು ಉತ್ತತ್ತಿ ಇಟ್ಕೊಂಡು ಯಾಕೆ ಅಂತ ಕೇಳಿದ್ರೆ ನೀವೇ ಹೇಳಿದ್ರಿ ನಿನ್ನೆ ಉತ್ತತ್ತಿ ಅಂತ ಅವ ಹೇಳ್ಯಾನ. ಹಿಂಗಾಗಿರ್ತತಿ ಇಷ್ಟೇ ಒಟ್ಟಾರೆ ಅವ್ರು ಇರುವಂಥ ಇತಿಹಾಸ ಹೇಳಿದ್ರು. ನನ್ನ ಬಗ್ಗೆ ಕೆಲವು ತಪ್ಪು ಸಂದೇಶಗಳನ್ನು ಹೊರಡಿಸಿದರು. ನಾನು ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಒಂದು ತಿಂಗಳು ಪ್ರವಚನ ಮಾಡಬೇಕಾದ್ರೆ ಇಡೀ ಉತ್ತರ ಕರ್ನಾಟಕ ನನ್ನನ್ನು ಅತಿ ಪೂಜ್ಯ ಭಾವನೆಯಿಂದ ನೋಡಿತು. ಇಡೀ ಹುಬ್ಬಳ್ಳಿ ಜನ ಬೆಳಗ್ಗೆ 4 ಗಂಟೆಗೆ ನಿಮ್ಮ ಓಣ್ಯಾಗ ಬರ್ತಿದ್ದೆ, ನಾನು ಚಟಗಳನ್ನು ಮಾಡಬೇಡ್ರಿ ಓಣಿ ಸ್ವಚ್ಛಿಟ್ಟುಕೋರಿ ಅಂತ ಹೇಳಕ್ಕೆ ನೀವು ಕೂಡ ಭಾಳ ಪ್ರೀತಿ ಮಾಡಿದ್ರಿ. ಮರೆತು ಬಿಟ್ಟಿರ್ಬಿಡ್ರಿ, ಆ ಪ್ರಶ್ನೆ ಬೇರೆ, ಮರ್ತಿಲ್ಲಲ್ಲ, ಭಾಳ ಸಂತೋಷ. ಅಷ್ಟೆಲ್ಲ ವೈಭವ ಆದ ಮೇಲೆ ಕೆಲವು ಜನ ಕಾವಿಧಾರಿಗಳಿಗೆ ಹೊಟ್ಟೆ ಕಿಚ್ಚಾಗಿ ನನ್ನ ವಿರುದ್ಧ ಒಂದು ಸಣ್ಣ ಗುಂಪನ್ನು ತಯಾರು ಮಾಡಿ ದಿನವೂ ಕೂಡ ಅಪಪ್ರಚಾರ ಮಾಡಕತ್ತಿದ್ರು. ನಾ ಹೋಗಿ ಬಿಡ ಕಡೆ ಬೈದವರೆನ್ನ ಬಂಧುಗಳೆಂದೆ ಅಂತ ಶರಣರ ವಚನ ತಿಳ್ಕೊಂಡೆ. ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಅಕ್ಕಮಹಾದೇವಿ ವಚನನ ತಲೆಯಾಗಿಟ್ಟುಕೊಂಡು ಸುಮ್ಮನೆ ಇದ್ದೆ. ಆದರೆ 11 ವರ್ಷ ನಾ ಸುಮ್ಮನೆ ಇದ್ರೂ ಕೂಡ ಅತಿರೇಕ ಮಾಡಕ್ಕೆ ಹತ್ತಿದಾಗ ಮಣ್ಣಿನ ದಿವಸ 23ನೇ ತಾರೀಕಿಗೆ ಬರ್ರಿ ಗುರುಸಿದ್ದೇಶ್ವರನ ಸನ್ನಿಗೆ, ಯಾವುದು ಸತ್ಯ ಅನ್ನೋದನ್ನು ಹೇಳ್ತೀನಿ ಅಂಥೇಳಿ ಒಂದು ಘೋಷಣೆಯನ್ನು ನಾನು ಮಾಡಿದ್ದೆ ಅಷ್ಟೇ. ನನ್ನ ಜೀವನದೊಳಗೆ ಈ ನಾಡಿನ ಸಂಸ್ಕೃತಿ, ಈ ನಾಡಿನ ಜನಾಂಗಕ್ಕಾಗಿ ದುಡಿಯೋದು ಮಾತ್ರ ಗೊತ್ತೇ ಹೊರತಾಗಿ ಉಳಿದದ್ದು ಯಾವುದೇ ಥರದ ಸ್ವಾರ್ಥಗಳು ನನ್ನ ಜೀವನದಲ್ಲಿ ಇಲ್ಲ ಅನ್ನೋದಕ್ಕೆ ಮಹಾಬಲೇಶ್ವರ ವೀರಭದ್ರೇಶ್ವರನ ಮಾತ್ರ ಸಾಕ್ಷಿ, ಬೇರೆ ಯಾರೂ ನನಗೆ ಬೇಕಾಗಿಲ್ಲ. ಅಂತೂ ಒಟ್ಟಾರೆ ನಾವು ನೀವೆಲ್ಲ ಸೇರಿ ಈ ಸಂಸ್ಕೃತಿಯನ್ನು, ಈ ನಾಡನ್ನು, ದೇವಾಲಯಗಳನ್ನು, ಎಲ್ಲ ಜನಾಂಗವನ್ನು ಉಳಿಸುವಂತಹ ಪ್ರಯತ್ನ ಮಾಡೋಣ. ಎಲ್ಲ ನನ್ನ ಸಹೋದರರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ತೇರಿದ್ದಂಗೆ ಒಳ್ಳೆ ದಾರಿಯೊಳಗೆ ಹೋಗ್ರಿ, ಕೆಟ್ಟ ದಾರಿಯಾಗಿ ಹೋಗಬೇಡ್ರಿ, ದೇಹವನ್ನು ಹಾಳು ಮಾಡ್ಕೋಬೇಡ್ರಿ. ಕೊನೆಗೊಂದು ಬಹಳ ಪ್ರೀತಿ ಎಂಬ ಒಂದು ಮಾತು ಹೇಳ್ತೀನಿ, ಇವತ್ತಂತೂ ಜಾತ್ರೆ ಊಟ ಮಾಡಿರಿ, ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆನೂ ಊಟ ಮಾಡಿಬಿಡ್ರಿ. ಮಧ್ಯಾಹ್ನ ಊಟ ಮಾಡುವಾಗ ಬೆಳಗ್ಗೆ ಊಟ ಮಾಡುವಾಗ ಏನು ಚಿಂತೆ ಮಾಡಬೇಡ್ರಿ. ಮಧ್ಯಾಹ್ನ ಏನು ಊಟಕ್ಕೆ ಹೋಗ್ತಿರಲಿಲ್ಲ ಮನೆಗೆ, ಆ ಟೈಮ್ನಾಗ ಒಂದು ಸಾರಿ ಹುಡುಗರೆಲ್ಲ ವಿಚಾರ ಮಾಡಿರಿ, ಕೈಯಾಗ ತಟ್ಟೆಯನ್ನು ಹಿಡ್ಕೊಂಡು ಕುಂತಾಗ ಆ ತಟ್ಟೆಯೊಳಗಿನ ರೊಟ್ಟಿ ಅನ್ನ ಇನ್ನೊಂದು ಏನೋ ಇರ್ತೈತಲ್ಲ ಅದನ್ನು ಹಿಡ್ಕೊಂಡು ಒಂದು ಸಾರಿ ಕೇಳಿ ನಿನ್ನ ಕೈಯಾಗ, ನಾ ದುಡಿದ ಮೇಲೆ ನೀನು ನನ್ನ ಕೈಯಾಗ ಬಂದೆಯೋ ಅಥವಾ ಯಾರು ದುಡಿದ ಮೇಲೆ ನನ್ನ ಕೈಯಾಗ ಬಂದೆಯೋ ಅಂತ ಗಂಡು ಹುಡುಗರು ಆ ತುತ್ತನ್ನು ಕೇಳಬೇಕು. ಸತ್ಯನೇ ಹೇಳ್ತದದು, ನೀ ದುಡಿದ ಮೇಲೆ ಬಂದೀನಿ ಅಂತ ಹೇಳಿದ್ರೆ ಹೊಟ್ಟೆಗೆ ಹಾಕಿ ಅಂದ್ರೆ ಬಾಯಾಗ ಹಾಕಿ. ನೀ ದುಡ್ದಿಲ್ಲ, ನಿಮ್ಮಪ್ಪ, ನಿಮ್ಮವ್ವ, ನಿಮ್ಮಣ್ಣ, ನಿಮ್ಮ ತಮ್ಮ, ಯಾರೋ ನಿಮ್ಮ ಕಾಕ ದುಡ್ದಾರ ಅಂದರೆ, ನೀ ದುಡ್ದಿಲ್ಲ ಅಂತ ಆ ತುತ್ತು ಹೇಳ್ತೀವಿ ಅಂತಂದರೆ ಆ ತುತ್ತನ್ನು ಮರಳಿ ತಟ್ಟೆಯೊಳಗೆ ಚೆಲ್ಲಿ ಹಸಿದು ಹೊಟ್ಟೆಗೆ ಯಾರು ದುಡಿಯಾಕೆ ಹೊತ್ತಿರೋ ಅವ್ರು ನಿಜವಾಗ ಮನುಷ್ಯರಾಗ್ತೀರಿ ಅಂತಕ್ಕಂಥದ್ದನ್ನು ನೀವೆಲ್ಲ ನೆನಪಿನಲ್ಲಿಟ್ಕೊಳ್ಬೇಕು ಅನ್ನೋ ಮಾತನ್ನು ಹೇಳ್ತಾ ದಯವಿಟ್ಟು ಇಲ್ಲಿಂದ ಎಲ್ಲ ಹುಡುಗರಿಗೆ ನಂದೊಂದು ವಿನಂತಿ ಇದೆ. ಏನು ಅಂದರೆ ದುಡಿಲಾರ್ದ ತಿನ್ನೋದನ್ನು ಇವತ್ತಿನಿಂದಲೇ ನಿಲ್ಲಿಸಿಬಿಡ್ರಿ. ಒಂದು ವೇಳೆ ದುಡಿಲಾರ್ದ ತಿಂದುಬಿಟ್ರೆ ನಾನು ನಿನ್ನನ್ನು ಎದಕ್ಕೆ ಹೋಲ್ಸಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿದ್ದಂಗೆ ಕಾಣಲು ಇಷ್ಟೊತ್ತಿನಾಗ ಮಲಗಿರ್ತಾವ ಪಾಪ. ಏನು ಅಂದರೆ ಘಟನ ಗಡ್ಡಿರ್ತಾರೆ ನೋಡ್ರಿ ಅವಕ್ಕೆ ಏನಂತಾರ ಏನವು ಹಂಗೆ ಹಂಗೆ ಹಾಂ, ದುಡಿಲಾರ್ದ ತಿನ್ನುವಂಥ ಮಂದಿಗೆ ಗಟಾರದಾಗಿಂದ ತಿನ್ನುವಂಥ ಹಂದಿಗೆ ಏನೂ ವ್ಯತ್ಯಾಸ.
ವ್ಯತ್ಯಾಸ ಇಲ್ಲ ಅಂತಲೂ ಹೇಳಕ್ಕಾಗಲ್ಲ. ಐಟಿ ಏನ್ ವ್ಯತ್ಯಾಸಪ್ಪ ಅಂತಂದ್ರ, ಅವಕ್ಕ ನಾಲ್ಕು ಕಾಲು, ಗುಡಿ ಮಾಡ ತಿನ್ನುವಕ್ಕೆ ಎರಡನೇ ಕಾಲು, ಅವು ಹೊರಗೆ ಮಲಗಿರ್ತಾವ, ಇವು ಎರಡು ಕಾಲಿನ ಒಳಗೆ ಮಲಗಿರ್ತಾವ, ಅವು ಗಟಾರದಾಗಿನ ತಿಂತಾವ, ಇವು ತಟ್ಟೆಗಿನ ತಿಂತಾವ, ಅವು ಕಾರ್ಗದಾವ, ಇವು ಬೆಳಗದಾವ, ಅವು ಗಿಡ್ಡದಾವ, ಇವು ಎತ್ತರ ಅದಾವ, ಯಾವ ಇವು ದುಡಿಲಾರ್ದ ತಿನ್ನವು ಏನದಾವಲ್ಲ, ಇವು ಎಲ್ಲವೂ ಅವಕ್ಕ ಇವಕ್ಕ ವ್ಯತ್ಯಾಸ ಅಂದ್ರೆ ಇಷ್ಟ ವ್ಯತ್ಯಾಸದ ಹೊರತಾಗಿ ಉಳಿದಿದ್ದೇನು ವ್ಯತ್ಯಾಸ ಇಲ್ಲ. ನಾನು ನಿಮಗೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಬಹಳ ಜನ ರಾಜಕಾರಣಿಗಳನ್ನು, ದೊಡ್ಡ ದೊಡ್ಡ ಮಂತ್ರಿ ಎಮ್ ಎಲ್ ಎಗಳನ್ನು ಬೆನ್ನು ಹತ್ತಕತ್ತೀರಿ, ಸಿನಿಮಾದವ್ರನ್ನ ಬೆನ್ನು ಹತ್ತಕತ್ತೀರಿ, ನೋಡ್ಬೇಕು ನಿಮ್ಗೆ ಅವಳಿನ ಯಾರು ನಿಮ್ಮ ನಾಯಕ ಅಂತ ಕೂಡಲೇ ಹೆಸರು ಹೇಳೇ ಬಿಡ್ತೀರಿ. ನನಗೆ ಗೊತ್ತೈತಿ ಹುಡುಗರು ಒಬ್ಬೊಬ್ಬರು ನಾಯಕರು ಮಾಡ್ಕೊಂಡ್ಬಿಟ್ಟಿರ್ತೀರಿ ಅಂದ್ರೆ ನಮ್ಮ ಹೇಳಿರಿ ಅಂತ, ಯಾರು ನಿನ್ನ ನಾಯಕ ಅಂತ ಕೂಡಲೇ ಒಂದು ಹೆಸರು ಹೇಳ್ತಿರ್ಲಿ ಹುಡ್ರ, ನೀವು ಯಾರ ಹೆಸರು ಹೇಳಿದ್ರು ನಿಮ್ಮ ಹೊಟ್ಟೆ ತುಂಬಂಗಿಲ್ಲ. ಯಾರು ನಿನ್ನ ನಾಯಕ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ ನಿಜವಾದ ಗಂಡಸದವ ಕಾಯಕವೇ ನನ್ನ ನಾಯಕ ಅಂತ ಯಾವನು ಹೇಳ್ತಾನೆ ಅವ ಮಾತ್ರ ಈ ಭೂಮಿ ಮೇಲೆ ಸುಖವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ ಹೊರತಾಗಿ ನೀವು ಯಾರಾದ್ರ ಮನುಷ್ಯರ ಹೆಸರು ಹೇಳಿದರೆ ನೀವು ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಕಾಯಕ ನಿಮ್ಮ ನಾಯಕ ಆಗಬೇಕು, ಸಂಸ್ಕೃತಿ ನಿಮ್ಮ ಜೀವ ಆಗಬೇಕು, ದೇವಾಲಯಗಳು ನಿಮ್ಮ ಹೃದಯ ಆಗಬೇಕು, ಅಂದಾಗ ಮಾತ್ರ ಈ ನಾಡು ಸುಭಿಕ್ಷ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಜಾತ್ರೆಯ ಶುಭಾಶಯಗಳನ್ನು ಹೇಳ್ತಾ ಕಮಿಟಿಯವರು ಈ ಕಾರ್ಯಕ್ರಮವನ್ನು ಜಗಮಗಿಸುವಂಗೆ ಮಾಡಿದ್ದು, ಸೇವಾಧಾರಿಗಳೆಲ್ಲ ಜಗಮಗಿಸುವಂಗೆ ಮಾಡಿದ್ದು ನನಗೆ ಬಹಳ ಖುಷಿಯನ್ನು ಕೊಟ್ಟಿದೆ ಅನ್ನುವಂತಹ ಮಾತಿನೊಂದಿಗೆ ನನ್ನ ಮಾತನಾಡುತ್ತೇನೆ.